ದೇವೇಗೌಡರು ಏನಂದರೆ ಇವೆಲ್ಲ ದೇವೇಗೌಡರು ಹೇಳಿದ್ರು ಅವರು ಅವರಂಥ ಮೇಲ್ಮಟ್ಟಕ್ಕೆ ನಾವು ಬೆಳೆದಿದ್ದೆ. ದೇವೇಗೌಡರು ಏನು ಹೇಳ್ತಾರೆ ಅದು ಪಾಲಿಸ್ತೀವಿ ನಾವು ನಮ್ದೇ. ಒಬ್ಬ ಯುವಕ ಇದ್ದಾರೆ, ನನ್ನ ಆತ್ಮೀಯತೆ ಇದೆ. ನಾವೇನಾಗುತ್ತೆ, ನಾವು ರಾಜಕೀಯ ದ್ವೇಷ ಮಾಡಬಾರ್ದು. ಅವ್ರ ತಂದೆ ದೇವೇಗೌಡರು 25 ವರ್ಷ ಒಡನಾಡಿ ಇದ್ದರು. ಒಬ್ಬ ಮನುಷ್ಯಕ್ಕೆ ಸಿಕ್ಕಿದಾಗ ನಾವು ಸಂತೋಷ ಪಡಬೇಕಾಗುತ್ತೆ. ಆಮೇಲೆ ನೋಡೋಣ 2023 ದೇವೇಗೌಡ್ರೇನು 2023 ನಮಗೆ BJP ಜೊತೆ ಹೋಗ್ತೀವಿ ಅಂತ ಹೇಳಿದ್ರೆ 2023 ನಾವು ನೋಡೋಣ. ಈಗ 2 ವರ್ಷ ಇದೆ, ಒಳ್ಳೆ ಕೆಲಸ ಮಾಡಪ್ಪ, ಜನತೆ ಹೆಸರು ತಗೋ. ಯುವಕ ಇದೆಯಾ ನೀನು? ಒಬ್ಬ ಯಾರೋ ರಾಜ್ಯದ ದೊರೆ ಬಂದಾಗ, ಮನೆ ಬಂದಾಗ ಅವರಿಗೆ ಗೌರವ ಕೊಟ್ಟು ದೇವೇಗೌಡರು ಅವರು ದೊಡ್ಡತನ ತೋರಿಸ್ಕೊಂಡು ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಆಮೇಲೆ ಹೇಳಿದರು, ಯಾವ್ದು ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡಿಕೊಡ್ರಪ್ಪ, ಸುಮ್ಮನೆ ಅವೆಲ್ಲ ಇಟ್ಕೋಬೇಡಿ ಹಿಂದಿಂದ ಮಾಡ್ದಂಗೆ. ಆಯಿತು ಸರ್, ನಾನು ಮಾಡ್ತೀನಿ ಅಂತ ಹೇಳಿದ್ರಪ್ಪ. ನಾವೇನು ಬೇಡ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಾನು ನೋಡಿ, ನಾನು ಅವೆಲ್ಲ ಹೇಳಕ್ಕೆ ಹೋಗಲ್ಲ. ಅವ್ರು ಇನ್ನೂ ಮುಖ್ಯಮಂತ್ರಿಯಾಗಿ 1 ವಾರ ಆಗೈತಪ್ಪ. 1 ವಾರದಲ್ಲೇ ನಾವು ರಿಯಾಕ್ಟ್ ಮಾಡೋಕ್ಕಾಯ್ತಿದ್ದೀನಿ. 1 ವಾರದಲ್ಲಿ ನಾವು ಆ ಥರ ಸಂತಾನದ ಹೇಳಿಕೆ ಕೊಡೋಕೆ ನನಗೆ ಇಷ್ಟ ಇಲ್ಲ. ಒಂದು ಹೇಳಿಕೆ ಕೊಟ್ಟ ಮೇಲೆ ಅದು ಇದಾಗಿರಬೇಕಾಗುತ್ತೆ, ಒಂದು ತೂಕ ಇರಬೇಕಾಗುತ್ತೆ. ಅವರು ಯಡಿಯೂರಪ್ಪನವರು ಹಿರಿಯರವರೇ, ಮಾಜಿ ಮುಖ್ಯಮಂತ್ರಿಗಳು, ಆಯ್ತಪ್ಪ ಒಂದು ಮಾತು ಕೇಳಬೇಕಾಗುತ್ತೆ. ನಾವು ಬೇಡ ಅನ್ನೋಕ್ಕಾಗುತ್ತೆ. ಅವ್ರ ಪಾರ್ಟಿ ಮುಖ್ಯಸ್ಥರು, ಅವ್ರ ಪಾರ್ಟಿ 130 ಸೀಟ್ ಗೆಲ್ಲಿಸ್ಬೇಕು. ಅವ್ರು ನೆಕ್ಸ್ಟು ಯಡಿಯೂರಪ್ಪನವರು 130 ಸೀಟ್ ಗೆಲ್ಲಿಸ್ಬೇಕಾದ್ರೆ ಅವ್ರ ಮಾತು ಕೇಳಬೇಕಲ್ಲ. ಹಲೋ ಸರ್, ಕರೆಕ್ಟಾ ಸರ್? ಏನೇನು ಬೇಡ ಅನ್ನೋಕ್ಕಾಯ್ತಿದ್ದೀರ? ಹಾಂ, ಭ್ರಷ್ಟಾಚಾರ ಎಲ್ಲ ಹೋಗ್ಲಾಡಿಸ್ತೀನಿ ಅಂತ ಹೇಳೋರು ಮುಖ್ಯಮಂತ್ರಿಗಳು. 5 ದಿನದಲ್ಲಿ ಫೈಲ್ ಎಲ್ಲ ಕ್ಲಿಯರ್ ಆಗಬೇಕು ಅಂದವ್ರೆ. ಹೋಲೆ ಹಿಂದೆ ಮಾಡ್ತಾ ಇದ್ದ ಭ್ರಷ್ಟಾಚಾರ ನಿಲ್ಲಿಸ್ತೀನಿ ಅಂತ ದಿಟ್ಟ ನಿಲುವು ತಗೊಂಡ್ರದ್ರಿಂದ ಅವ್ರಿಗೆ ಸಂತೋಷ ಪಡ್ಬೇಕಲ್ಲಪ್ಪ. ಪ್ರಕಾಶ್ ಅಣ್ಣ, ಬೇಕಾಗಿರೋದು ರೈತರಿಗೆ ಅನುಕೂಲ ಆಗುವಂಥದ್ದು.